ವಾದ್ಯ ಸಹಕಾರ ನೀಡಿರ್ತಕ್ಕಂತಹ ಕಲಾವಿದರುಗಳನ್ನು ಜೊತೆಗೆ ತಬಲಾ ಸಾಥ್ ನೀಡಿರ್ತಕ್ಕಂತಹ ಕಲಾವಿದರನ್ನು ಮತ್ತು ನೃತ್ಯ ಪ್ರದರ್ಶನದಲ್ಲಿ ಭಾಗವಹಿಸಲಿರುವ ಎಲ್ಲ ಮಕ್ಕಳನ್ನು ಪಾಲಕ ಪೋಷಕರನ್ನು ಸಹ ಜೊತೆಗೆ ಶ್ರೀ ಸಾಯಿಬಾಬಾ ದೇವಸ್ಥಾನದ ಸಕಲ ಭಕ್ತಾದಿಗಳನ್ನು ಮಾತೆಯರನ್ನು ಗುರುಗಳನ್ನು ಹಿರಿಯ ನಾಗರಿಕರನ್ನು ಅವರಿವರೆನ್ನದೆ ಎಲ್ಲ ಕಲಾ ಅಭಿಮಾನಿಗಳನ್ನು ಕನ್ನಡ ಅಭಿಮಾನಿಗಳನ್ನು ಕನ್ನಡ ಅಸ್ಮಿತೆಯ ಸಂಕೇತವಾಗಿರತಕ್ಕಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರನ್ನು ಜೊತೆಗೆ ಪತ್ರಕರ್ತ ಮಿತ್ರರನ್ನು ಶಿಕ್ಷಣ ಸಂಸ್ಥೆಗಳ ಇನ್ನಿತರ ಶಿಕ್ಷಣ ಸಂಸ್ಥೆಗಳಿಂದ ಆಗಮಿಸಿರತಕ್ಕಂತಹ ಶಿಕ್ಷಕರನ್ನು ಸಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಾದ್ಯ ಪರಿಕರವಾಗಿದೆ, ಜೋರದ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಸಹ ಸಂತರಿಸಬೇಕಾಗಿದೆ. ಶ್ರೀಮತಿ ಉತ್ತರಾದೇವಿ ಮಠಪತಿಯವರು ಈ ಹಾರ್ಮೋನಿಯಂ ಅನ್ನ ನುಡಿಸುವ ಮೂಲಕವಾಗಿಯೂ ಸಹ ಮತ್ತು ಎಲ್ಲ ಗಣ್ಯಮಾನ್ಯರು ಸಹ ಹಾರ್ಮೋನಿಯಂ ನುಡಿಸುವ ಮೂಲಕ ಈ ವಿಶೇಷ ಸಾಯಂಕಾಲದ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಉತ್ತರಾದೇವಿ ಮಠಪತಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಕಾರ್ಯಕ್ರಮದ ಮುಖ್ಯವಾದ ಅಂಗವಾದ ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇರ್ತಕ್ಕಂಥ ಎಲ್ಲ ಮನಸ್ಸುಗಳನ್ನು ತಂದು ಒಂದು ಕಡೆ ಕೂಡಿಸಿ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಒಂದು ಹಾಡು ಎಲ್ಲೂ ಕೇಳಲ್ಲ. ಟಿವಿಯಲ್ಲಿರುವಂಥ ಹಾಡುಗಳು ಬಿಟ್ಟು ಇಲ್ಲೂ ವೇದಿಕೆ ಮೇಲೂ ಒಂದು ಪರಿಶ್ರಮ ಇದೆ. ಸಂಗೀತಗಾರರ ಪರಿಶ್ರಮ ಏನು, ಅವ್ರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಬೇಕಾದ್ರೆ ಮನೆಯಿಂದ ಹೊರಗಡೆ ಬಂದು ಇಂಥ ಕಾರ್ಯಕ್ರಮಗಳನ್ನು ನಾವು ವೀಕ್ಷಿಸೋದು ಭಾಳ ಮುಖ್ಯ ಆಗಿರ್ತದೆ. ಅದಕ್ಕಾಗಿ ಇಂಥ ವೇದಿಕೆಗಳು ಆಗ್ತಿದ್ರೆ ಭಕ್ತಿ ಸಂಗೀತದ ಜೊತೆ ಒಂದು ಸ್ಥಾನ ಕೂಡ ಅವ್ರಿಗೂ ಒಂದು ನಾವು ಒಂದು ಸಂಗೀತಗಾರರು ಅನ್ನೋ ಹೆಮ್ಮೆ ಕೂಡ ಇಂಥ ವೇದಿಕೆಗಳ ಮುಖೇನ ಸಿಗ್ತದೆ. ಅದಕ್ಕೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಆಶ್ರಯ ಒದಗಿಸ್ತದೆ. ಹಾಗೆ ನಿಮ್ಮೆಲ್ಲರ ಕೇಳುಗರ ಕಿವಿಗಳನ್ನು ಕೂಡ ಒಂದು ರೀತಿಯಲ್ಲಿ ತಂಪಾದ ವಾತಾವರಣ ನಿರ್ಮಿಸ್ಕೊಳ್ತಾವೆ. ಕೇವಲ ಬಂದು ಭಕ್ತಾದಿಗಳ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತ ಸುಧೆಯನ್ನು ತಾವೆಲ್ಲರೂ ಪ್ರಸಾದ ಸ್ವೀಕರಿಸ್ಕೊಂಡು ತಗೊಂಡು ಹೋಗ್ತೀರಿ ಅಂತ ಅಂದ್ಕೊಂಡು ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಧನ್ಯವಾದ. ಸೂಕ್ತ ಆಗಿದೆ. ಈಗಾಗಲೇ ಉತ್ತರಾದೇವಿ ಮೇಡಮ್ ಅವರು ಹೇಳಿದ್ರು ಇದಕ್ಕೆ ಎಲ್ಲ ದೇವಸ್ಥಾನ ಕೊಡ್ತಿದ್ದು ನಮ್ಮ ಈ ದೇವಸ್ಥಾನಗಳು, ಮಠ ಮಾನ್ಯಗಳು ಮತ್ತೆ ರಾಜಾಶ್ರಯ ಎಲ್ಲ ಮುಗಿದ ಮೇಲೆ ರಾಜಾಶ್ರಯ ಸಿಗ್ತಾ ಇತ್ತು. ಇವತ್ತು ಮತ್ತದೇ ಒಂದು ಗತ ವೈಭವವನ್ನು ನೆನಪಿಸುವಂತ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಲ್ಲಿ ಸಾಯಿಬಾಬಾನ ಆಶೀರ್ವಾದದ ಜೊತೆಗೆ ಗುರುವಾರ ದರ್ಶನದ ಜೊತೆಗೆ ಸಂಗೀತದ ಅಲ್ಲಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಜೊತೆಗೆ ಸಂಗೀತದ ಒಂದು ಒಂದು ಏನಂತಾರ ರಸದ ಔತಣವನ್ನು ಸ್ವೀಕಾರ ಮಾಡಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿರುವಂಥದ್ದು ಸೂಕ್ತವಾಗಿದೆ ಅಂತ ಹೇಳಿದ್ದು ಕೂಡ ನಿಜವಾಗಿಯೂ ಸೂಕ್ತವಾಗಿದೆ. ಇವತ್ತು ಒಂದು ಹೇಳಬೇಕಂತಂದರೆ ಟಿವಿ ಮತ್ತು ಈ ಮೊಬೈಲು ಇಂಟರ್ನೆಟ್ ಮಾಧ್ಯಮದ ಮಧ್ಯೆ ಸಂಗೀತ ಅನ್ನುವಂಥದ್ದು ನಿಜವಾದ ಸಂಗೀತ ನೇರವಾಗಿ ವೇದಿಕೆಯ ಸಂಗೀತ ಕೇಳಲಿಕ್ಕೆ ಜನರ ಹತ್ರ ಟೈಮೇ ಇಲ್ಲ. ಯಾಕಂದರೆ 24/7 ಸಂಗೀತ ಮತ್ತು ಸಾಹಿತ್ಯ ಎಲ್ಲವನ್ನೂ ಅದರಲ್ಲೇ ಕೇಳ್ಬೋದು, ಅದರಲ್ಲೇ ನೋಡ್ಬೋದು. ಆದರೆ ನೈಜವಾದ ಸಂಗೀತವನ್ನು ಇಲ್ಲಿ ಅನುಭವಿಸ್ಲಿಕ್ಕೆ ಆ ಒಂದು ಕೃತ್ರಿಮ ಒಂದು ಸಾಧನದಲ್ಲಿ ನಾವೇನು ಸಂಗೀತ ಕೇಳ್ತೀವಲ್ಲ, ಇಲ್ಲಿ ಕೇಳುವಂಥ ಒಂದು ಆ ಒಂದು ಏನು ಮಾಧುರ್ಯತೆ ಇರ್ತದೆ ಅದನ್ನು ವೇದಿಕೆಯಲ್ಲಿ ಬಂದೇ ಕೇಳಿ ಆನಂದಿಸಬೇಕು. ಆವಾಗ ನೆಟ್ಟು ಮೊಬೈಲು ಇವೆಲ್ಲ ಇರಲಿಲ್ಲ. ದೇವಸ್ಥಾನದ ಆವರಣದಲ್ಲಿ ಪ್ರತಿ ಗುರುವಾರ, ಶುಕ್ರವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಭಕ್ತಿಯ ಜೊತೆಗೆ ಭಕ್ತಿ ಸಂಗೀತವನ್ನು ಕೇಳಿ ಕೃತಾರ್ಥರಾಗ್ತಾ ಇದ್ರು. 100 ಸಂಗೀತಕ್ಕೆ ನೋಡ್ರಿ, ಮಳೆ ಬರೆಸುವ ಶಕ್ತಿ ಇದೆ, ಆರೋಗ್ಯವನ್ನು ಕೊಡುವಂಥ ಶಕ್ತಿ ಇದೆ. ಇವತ್ತು ನಿಮಗೆ ಗೊತ್ತಿರಲಿ, ರೇಷ್ಮೆ ಕೃಷಿ ಮಾಡ್ತಾರಲ್ಲ, ರೇಷ್ಮೆ ಹುಳಗಳು ಹೆಚ್ಚಿನ ರೇಷ್ಮೆ ಬಿಡಬೇಕಾದ್ರೆ ಸಂಗೀತ ಕೇಳಬೇಕಂತವು ಸಿಕ್ಕಾಪಟ್ಟೆ ಸಂಗೀತ ಹಚ್ಚಿ ಅದಕ್ಕೆ ಸಂಗೀತ ಕೇಳಿಸ್ತಾರೆ. ಹಂಗಾಗಿ ಆ ರೇಷ್ಮೆ ಗೂಡಿನಲ್ಲಿ ಆ ರೇಷ್ಮೆ ಹುಳು ಸಮೃದ್ಧವಾಗಿ ಬೆಳೀತದೆ. ಅಂದರೆ ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಾವು ಏನು ಮೊಬೈಲಲ್ಲಿ ಕೇಳ್ತೀವಲ್ಲ ಆ ಸಂಗೀತಕ್ಕಿಂತ ಹೆಚ್ಚಿನ ಶಕ್ತಿ ಈ ಸಂಗೀತದಲ್ಲಿದೆ. ಇದಕ್ಕೆ ಉದಾಹರಣೆ ಮೊನ್ನೆ ಈಶ್ವರ ಬಸವಣ್ಣ ದೇವಸ್ಥಾನದಲ್ಲಿ ಇದೇ ಸೂರ್ ಸಂಗೀತ ಸಂಸ್ಥೆಯವರು ಆಯೋಜನೆ ಮಾಡಿದರು. ಅಲ್ಲಿನ ಕಾರ್ಯಕ್ರಮ ನಮ್ಮ ಎಡ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಬಂದಿದೆ.
ಅಲ್ಲಿ ನಾನು ಅವತ್ತು ನಮ್ಮ ಷಣ್ಬಸವ ಒಟ್ಟಾರೆ ಗವಾಯಿಗಳು ಹಾಡಿದ ಸಂಗೀತ ಕೇಳಿ ಎಷ್ಟು ಆನಂದ ಆಯ್ತು ಅಂತಂದರೆ ಯೂಟ್ಯೂಬ್ನಲ್ಲಿ ಕೂಡ ಸಾಕಷ್ಟು ಜನ ನೋಡಿದ್ದಾರೆ. ಅವರಲ್ಲಿ ಏನು ವಿಶೇಷತೆ ಇದೆ ಅಂದರೆ ನಮ್ಮ ನಾಡಿನ ಖ್ಯಾತರಾದ ಗವಾಯಿಗಳಾದಂಥ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಮತ್ತು ಭೀಮಸೇನ್ ಜೋಶಿ ಅವರು, ಅವರಿಬ್ಬರು ದಾಸ ಮತ್ತು ಶರಣ ಸಾಹಿತ್ಯವನ್ನು ಅದ್ಭುತವಾಗಿ ಆಡ್ತಾರೆ. ಅವರಿಬ್ಬರು ಬೇರೆ ಬೇರೆ ಆಡ್ತಿದ್ರು, ಇವತ್ತು ಒಂದೇ ವೇದಿಕೆ ಮೇಲೆ ಅವರಿಬ್ಬರು ಹಾಡನ್ನು ನೋಡ್ಬೋದು ನೀವು. ಅಂಥ ಅದ್ಭುತವಾದ ಗವಾಯಿಗಳು ನಮ್ಮ ಶರಣಬಸವ ಗವಾಯಿಗಳು ನಮ್ಮಲ್ಲೇ ಇದ್ದಾರೆ. ಅಂಥ ಒಂದು ಅದ್ಭುತ ಸಂಗೀತ ಕೇಳುವಂಥ ಅವಕಾಶವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ನಿಮಗೆಲ್ಲ ಈ ಬಡಾವಣೆಯ ಜನರಿಗೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮಹೇಶ್ ನಾಯ್ಕಲ್ ಅವರು ಈಗಾಗಲೇ ಪ್ರಯತ್ನ ಗೀತೆ ಆಡಿದ್ರು, ಭಾಳ ಅದ್ಭುತವಾಗಿ ಆಡಿದ್ರು. ಅಂಥ ಒಬ್ಬ ಅದ್ಭುತ ಯುವ ಗಾಯಕ ಇಲ್ಲಿ ಹಾಡ್ತಾರೆ. ಅದೇ ರೀತಿ ನಮ್ಮ ಮೇಡಮ್ ಅವರು ಲಾಸ್ಟ್ ಟೈಮ್ ಕೂಡ ಆಡಿದ್ರು, ಸುಧಾ ನಾಗಮ್ಮ ಮೇಡಮ್ ಅವರು ಭಾಳ ಚಂದ ಆಡಿದ್ರು. ಅವರು ಕೂಡ ದಾಸವಾಣಿಯನ್ನು ಎಷ್ಟು ಅದ್ಭುತವಾಗಿ ಆಡಿದ್ರು ಅಂದರೆ ಅಂಥ ಕಾರ್ಯಕ್ರಮವನ್ನು ಕೇಳಿಕೆ ಇಂಥ ವೇದಿಕೆಗಳು ಒದಗಿಸಿಕೊಡುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಹಿಂದೆ ರಾಜ ಮಹಾರಾಜರು ಮಠ ಮನೆಗಳು ಮಾಡುವಂಥ ಕೆಲಸ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡ್ತಾ ಇದೆ. ಆದರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಇಲಾಖೆ ಮಾಡಬೇಕು, ಅನುದಾನವನ್ನು ಹೆಚ್ಚು ಮಾಡಬೇಕು. ಆ ಕಲಾವಿದರಿಗೆ ಪೋಷಣೆ ಮಾಡಿದರೆ ಕಲೆ ಉಳಿತದೆ, ಬೆಳೀತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ವಿಶೇಷವಾಗಿ ಕುಲಕರ್ಣಿ ಕೃಷ್ಣಮೂರ್ತಿ ಮೂರ್ತಿ ಚಿಕ್ಕದಾದರೂ ಕೃಷ್ಣನ ಮೂರ್ತಿ ಚಿಕ್ಕದಾದರೂ ಆತ ಕೀರ್ತಿ ದೊಡ್ಡದು. ಭಾಳ ಅದ್ಭುತವಾದ ಸಂಘಟಕರು ಮತ್ತು ಅವಾಗ್ನಿಗಳು ನಮ್ಮ ಯಾದಗಿರಿಯ ಚಕ್ರವರ್ತಿ ಸುಲಿಗಳಂದರೂ ತಪ್ಪಾಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಶಿವಪ್ಪ ಅವರು ಇದ್ದಾರೆ, ನಮ್ಮ ಪ್ರಿನ್ಸ್ ಇನ್ನೂ ಉಪನ್ಯಾಸಕರು ಇದ್ದಾರೆ, ಅವರು ಮಾತಾಡ್ತಾರೆ. ಎಲ್ಲಿ ಇಷ್ಟು ನನಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುರಸಂಗೀತ ನನ್ನದು ಅಂತಕ್ಕಂಥ ನಾನು ಇಷ್ಟಪಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಸಂದೇಹದಲ್ಲಿ ನಾವೇನಾದರೂ ಅದನ್ನು ಸ್ವೀಕರಿಸಿದರೆ ಅದು ನಮ್ಗೆ ಒಲಿತದ ಅಂತಕ್ಕಂಥ ಮಾತು ಈ ಶೀರ್ಷಿಕೆಯಿಂದ ಕಂಡು ಬರ್ತದೆ. ನನ್ನ ನಾಡು ಇದು ನನ್ನ ಹಾಡು ಅಂದರೆ ಅರ್ಥ ಏನು? ಸಂಗೀತವನ್ನು ಅಷ್ಟು ಇಷ್ಟಪಟ್ಟು ಕಲಿತಾಗ ಮಾತ್ರ ಅದು ನಿಮಗೆ ಒಲಿತದ ಅಂತಕ್ಕಂಥದ್ದು. ಇವತ್ತು ನೀವು ಹಣ ಗಳಿಸಿದರೆ ಒಬ್ರು ಇಬ್ರು ಅದು ಸರಿ ಗಳಿಸ್ಬೋದು, ಒಬ್ಬಿಬ್ರಿಗೆ ಇಷ್ಟ ಆಗ್ಬೋದು, ಸಂಪತ್ತು ಗಳಿಸಿದ್ರೆ ಒಬ್ಬಿಬ್ರಿಗೆ ಇಷ್ಟ ಆಗ್ಬೋದು, ಕೆಲವು ಜನರಿಗೆ ಇಷ್ಟ ಆಗ್ಬೋದು. ಸಂಗೀತ ಕಲಿತಂಥ ವೇದಿಕೆ ಮೇಲೆ ಏನಾದರೂ ಆಡಿದರೆ ಈ ವೇದಿಕೆ ಮುಂದೆ ಕೂತಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೆ ಹೌದೌದು ಒಂದು ಚಪ್ಪಳೆ ತಕ್ಕುವಂಥ ಒಂದು ಶಕ್ತಿ ಆ ಸಂಗೀತಕ್ಕೆ ಇರ್ತದೆ ಮಾನ್ಯರೇ. ಈ ಒಂದು ವೇದಿಕೆಯಲ್ಲಿ ಒಂದು ವಿಶೇಷತೆ ಏನಂದರೆ ಇವತ್ತು ಶರಣಬಸಪ್ಪ ಸರ್ ವಟನ್ ಸರ್ ಅವರು ನಮ್ಮ ಯಾದಗಿರಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಇಂಥ ಸಂಗೀತ ಕಾರ್ಯಕ್ರಮ ಕಿವಿಗೆ ಬಿದ್ದಿದ್ದಾರೆ. ನಿಜವಾಗಲೂ ಇವತ್ತು ಏನಂದರೆ ಎಲ್ಲ ಯಾದಗಿರಿಯ ಈ ಗಿರಿನಾಡಿನ ಒಂದು ನಾಗರಿಕರ ಪರವಾಗಿ ನಾನು ಇವತ್ತು ಶರಣಬಸಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಳೆ ಮೂಲಕ ಇವತ್ತು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಚಪ್ಪಳೆ ಮೂಲಕ ಅವರಿಗೆ ನಾನು ಇವತ್ತು ಗೌರವ ಸಮರ್ಪಣೆ ಮಾಡ್ತಿದ್ದೀನಿ. ಯಾಕಂದ್ರೆ ಎಷ್ಟೋ ಮಕ್ಕಳು ಸಂಗೀತ ಕಲ್ತಕ್ಕಂಥ ಇಚ್ಛಿದೆ, ಎಷ್ಟೋ ಪಾಲಕರಿಗೆ ಸಂಗೀತ ಕಲಿಸ್ಬೇಕಂತಕ್ಕಂಥ ಮನಸ್ಸಿದೆ ಮಕ್ಕಳಿಗಾಗಿ. ಅಂತ ಒಂದು ಸೇವೆ ಇವತ್ತು ನಮ್ಮ ಗಿರಿನಾಡಿಗೆ ಅವರು ಒದಗಿಸ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನಪ್ಪ ಅಂದರೆ ಆ ಸಂಗೀತದಲ್ಲಿ ಹಲವಾರು ಆ ವಿದ್ಯಾರ್ಥಿಗಳನ್ನು ಆ ನಿರೂಪಿಸ್ತಕ್ಕಂಥ ಶಕ್ತಿ ಆ ದೇವರು ಕೊಡಲಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳಕ್ಕೆ ಇಚ್ಛೆ ಬಯಸ್ತಿದ್ದೀನಿ. ಹಾಗಾಗಿ ಅದರ ಜೊತೆಗೆ ಇನ್ನು ಯುವಕರು ಅಂತಲೇ ಹೇಳ್ತೀನಿ ಮೇಡಮ್ ಅವ್ರಿಗೆ, ಅಷ್ಟೇನು ವಯಸ್ಸಾಗಿಲ್ಲ ಮೇಡಮ್ ಅವರಿಗೆ, ಇನ್ನು ಅವರಿಗೆ ಹಾಕತ್ತಿದೆ ಈ ನಾಡಿನಲ್ಲಿ ಸಂಗೀತ ಬಳಸೋದಕ್ಕಾಗಿ ಅವ್ರಿಗೆ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ಯಾವುದೇ ಒಂದು ಇಂಥ ಕಾರ್ಯಕ್ರಮದಲ್ಲಿ ಅವರು ಮುಂದೆ ನಿಂತು ಇಂಥ ಕಾರ್ಯಕ್ರಮ ನಡೆಸಿಕೊಡೋಕೆ ಅನುಕೂಲ ಮಾಡಿಕೊಡಬೇಕು ಮೇಡಮ್ ಅವರು ಅಂತ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಾವು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದರೂ ಸಹಿತ ಏನೇ ಆದರೂ ಸಹಿತ ನಾವು ಇಂಥ ಒಂದು ಸಂಗೀತ ಒಂದು ಕಾರ್ಯಕ್ರಮಕ್ಕೆ ನಾವು ಬೆನ್ನಲುವಾಗಿ ನಿಂದಿರ್ತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ನನಗೆ ಸನ್ಮಾನಿಸಿ ನನಗೆ ಅದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಂಗೀತ ಬಳಗಕ್ಕೂ ಮತ್ತು ವಿಶೇಷವಾಗಿ ಒಂದು ತಿಂಗಳ ನಾನು ಸಂಗೀತ ಕಲ್ತೀನಿ ನಮ್ಮ ಗುರುಗಳು ಶರಣಬಸವ ಕೊಡರ್ ಸರ್ ಅವರಿಗೆ ಕೂಡ ತಮ್ಮ ಪಾದ ಕಮಲಗಳಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕನ್ನಡ. Thank you.
ಬೇಕು